ಬಿಜೆಪಿ ಮಾಜಿ ಸಂಸದ ಪ್ರತಾಪ್ ಸಿಂಹಗೆ ಹೊಸ ಸಂಕಷ್ಟ ಎದುರಾಗಿದೆ ನಾಗಮಂಗಲ ಗಲಭೆ ಬಗ್ಗೆ ಆಡಬಾರದ ಒಂದು ಮಾತಿಗೆ ಈಗ ಕೇಸ್ ಮೈಮೇಲೆ ಎಳೆದುಕೊಳ್ಳುವಂತಾಗಿದೆ ಶಹಪುರದಲ್ಲಿ ಪ್ರತಾಪ್ ಸಿಂಹ ಇದೇ ತಿಂಗಳ ಇಪ್ಪತ್ತೊಂದರಂದು ಗಣಪತಿ ವಿಸರ್ಜನಾ ಶೋಭಯಾತ್ರೆಯಲ್ಲಿ ಭಾಗಿಯಾಗಿದ್ರು ಈ ವೇಳೆ ಮುಸ್ಲಿಂ ಸಮುದಾಯವನ್ನ ಉದ್ದೇಶಿಸಿ ಆಡಿದ ಮಾತು ಈಗ ಪೊಲೀಸ್ ಠಾಣೆ ಮೆಟ್ಟಿಲೇರುವಂತೆ ಮಾಡಿದೆ ಶಹಾಪುರದ ಶೋಭಯಾತ್ರೆಯಲ್ಲಿ ಪಾಲ್ಗೊಂಡಿದ್ದ ಪ್ರತಾಪ್ ಸಿಂಹ ಹಿಂದೂಗಳಿಗೆ ಎಚ್ಚರಿಕೆ ಹಾಗೂ ಸಲಹೆಯನ್ನು ಕೊಟ್ಟಿದ್ರು ಈ ಸರ್ಕಾರ ನಿಮ್ಮನ್ನ ರಕ್ಷಣೆ ಮಾಡೋದಿಲ್ಲ ಹೀಗಾಗಿ ಮುಸ್ಲಿಮರು ಹೇಗೆ ಪೆಟ್ರೋಲ್ ಬಾಂಬ್ ತಲ್ವಾರ್ ಬಳಸ್ತಾರೋ ಹಾಗೆ ನೀವು ಕೂಡ ಸನ್ನದ್ಧರಾಕಿ ಮೆರವಣಿಗೆ ಹೋಗಿ ಅಂದಿದ್ರು ಅಲ್ಲದೆ ಕಲ್ಲು ಹೊಡೆಯುವ ಬುದ್ಧಿ ಅವರಿಗೆ ಯಾಕೆ ಬರುತ್ತೆ ನೀವು ಕಲ್ಲು ಹಿಡಿದುಕೊಳ್ಳಿ ಅಂದಿದ್ರು ಅಲ್ದೆ ಪರಮಾಣು ಬಾಂಬ್ ಕಂಡುಹಿಡಿದ ಹಿಂದೂಗಳಿಗೆ ಪೆಟ್ರೋಲ್ ಬಾಂಬ್ ತಯಾರಿಸಲು ಬರುವುದಿಲ್ವೇ ಟಾಂಗಾಗಳು ಗುಜರಿಗಳು ಮಾಡುವ ಕೆಲಸವನ್ನು ಕ್ಷಣ ಮಾತ್ರದಲ್ಲಿ ಮಾಡಿ ಅಂತ ಕರೆ ಕೊಟ್ಟಿದ್ರು ಇನ್ನು ಗೃಹ ಸಚಿವ ಪರಮೇಶ್ವರ್ ಹಾಗೂ ಸಿ ಎಂ ಸಿದ್ದರಾಮಯ್ಯಗೆ ಹಿಂದೂಗಳ ಮೇಲೆ ಯಾವುದೇ ಸದಾಭಿಪ್ರಾಯವಿಲ್ಲ ಸಿದ್ದರಾಮಯ್ಯಗೆ ರಾಜ್ಯದಲ್ಲಿ ಗಣೇಶ ಮೆರವಣಿಗೆ ನಡೆಯುವುದು ಇಷ್ಟವಿಲ್ಲ ಅವರು ಏನಿದ್ರೂ ಮುಸ್ಲಿಮರ ಓಲೈಕೆ ಮಾರ್ತಾರೆ ಅಂತೆಲ್ಲ ಹೇಳಿದರು ಹಿಂದೂಗಳ ಪರ ಮಾತಾಡಿ ಇನ್ನೊಂದು ಕೋಮಿನ ಬಗ್ಗೆ ವಿವಾದಿತ ಭಾಷಣ ಮಾಡಿ ಪ್ರಚೋದನೆ ಮಾಡಿದ ಸಲುವಾಗಿ ಯಾದಗಿರಿಯ ಶಹಾಪುರ ಪೊಲೀಸರು ಸ್ವಯಂ ಪ್ರೇರಿತವಾಗಿ ಕೇಸನ್ನು ದಾಖಲಿಸಿಕೊಂಡಿದ್ದಾರೆ